ನಾವು ಸ್ಟ್ರೈಕ್ ಮಾಡಿದ್ವಿ. ಅವತ್ತು ಸರ್ಕಾರ ನಮಗೆ 9 ಬೇಡಿಕೆ ಈಡೇರಿಸ್ತೀವಿ ಅಂದ್ಬಿಟ್ಟು 3 ತಿಂಗಳು ಕಾಲಾವಕಾಶ ತಗೊಂಡಿದ್ರು. 3 ತಿಂಗಳು ಕಳೆದು 15 ತಾರೀಕಿಗೆ 3 ತಿಂಗಳು ಮುಗಿದಿರೋ ಸಹ ಇದುವರೆಗೂ ನಮ್ಮ 9 ಬೇಡಿಕೆಯಲ್ಲಿ 1 ಬೇಡಿಕೆನೂ ಸಹ ಈಡೇರಿಲ್ಲ. ನಮ್ಮ ಕರ್ನಾಟಕದಲ್ಲಿ ಒಟ್ಟು 70 ನಿಗಮಗಳಿತ್ತು, ಅದರಲ್ಲಿ 2 ನಿಗಮ ನಮ್ಮದು ಮತ್ತು KV ಮಾತ್ರ ಏನದು ಆರನೇ ವೇತನ ಆಯೋಗದ ವೇತನ ಇಲ್ಲ. ಬಾಕಿ ಎಲ್ಲ ನಿಗಮಕ್ಕೂ ಆರನೇ ವೇತನ ಆಯೋಗದ ವೇತನ ಕೊಡ್ತಾ ಇದ್ದಾರೆ. ನಾವು ಅರ್ಧ ಸಂಬಳಕ್ಕೆ ದುಡಿತಾ ಇದ್ದೀವಿ. ಸರ್ಕಾರಕ್ಕೆ ನಾವು 15 ತಾರೀಕು ನಮ್ಮ ಡೇಟ್ ಮುಗಿದ ನಂತರ ನಾವು ಸರ್ಕಾರಕ್ಕೆ ಒಂದು ಮನವಿ ಪತ್ರ ಕೊಟ್ಟು 22 ದಿನ ಕಾಲಾವಕಾಶ ಕೊಟ್ಟಿದ್ದೀವಿ. ಈ ತಿಂಗಳ ಆರನೇ ತಾರೀಕಿಗೆ ಅದು ಅಂತಿಮ ಆಗುತ್ತೆ 22 ದಿನ ನಂತರ. ನಾವು ಈಗ 1ನೇ ತಾರೀಕಿಂದ ಇವತ್ತಿಂದ ಸ್ಟಾರ್ಟ್ ಮಾಡಿದ್ವಿ ಕಪ್ಪು ಪಟ್ಟಿ ಪ್ರತಿಭಟನೆ. ನಾಳೆ ವಡೆ ಬೋಂಡ ಹಾಕಿ ಜನಗಳಿಗೆ ಪ್ರತಿಭಟನೆ ಮೂಲಕ ಜನಗಳಿಗೆ ನಾವು ತಿಳಿಸ್ತಾ ಇದ್ದೀವಿ, ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತ. ಮತ್ತು 5 ಮತ್ತು 6ನೇ ತಾರೀಕು ನಮ್ಮ ಕುಟುಂಬದ ಸದಸ್ಯರೊಂದಿಗೆ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. 7ನೇ ತಾರೀಕು ಸಂಪೂರ್ಣ ಸಾರಿಗೆ ಸ್ಥಗಿತಗೊಳ್ಳುತ್ತೆ. 7ನೇ ತಾರೀಕಿಂದ ಸಂಪೂರ್ಣ ಸಾರಿಗೆ ಸ್ಥಗಿತಗೊಳ್ಳುತ್ತದೆ. ಇದಕ್ಕೆಲ್ಲ ಸಾರ್ವಜನಿಕರು ನಮಗೆ ಸಹಕಾರ ಕೊಡಬೇಕು. ನಾವು ಅರ್ಧ ಸಂಬಳಕ್ಕೆ ದುಡಿತಾ ಇದ್ದೀವಿ, ನಮ್ಮ ಕಷ್ಟನ ಸರ್ಕಾರ ಅರ್ಥ ಮಾಡ್ಕೊಳ್ತಾ ಇಲ್ಲ. ನಾವು ಅರ್ಧ ಹೊಟ್ಟೆ ತಿಂದು ಬದುಕ್ತಾ ಇದ್ದೀವಿ, 24 ಗಂಟೆ ಕೆಲಸ ಮಾಡ್ತೀವಿ ನಾವು, ಆದರೆ ನಮಗೆ ಜೀವನದ ಭದ್ರತೆ ಇಲ್ಲ. ಆದ್ದರಿಂದ ನಮ್ಮೆಲ್ಲ ಸ್ನೇಹಿತರು ಸಹ ದಯವಿಟ್ಟು ಕಪ್ಪು ಪಟ್ಟಿದ ಇವತ್ತಿಂದ 6ನೇ ತಾರೀಕು ತನಕ ಕರೆಸಿ ಪ್ರತಿಭಟನೆ ಮಾಡಬೇಕು. ಎಲ್ಲ ಒಗ್ಗಟ್ಟಿಂದ ಇರೋಣ. ಆಮೇಲೆ ಆತ್ಮೀಯ ನೌಕರ ಬಂಧುಗಳ, ಇವತ್ತು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಕೂಟದ ಗೌರವ ಅಧ್ಯಕ್ಷರಾದ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಇವತ್ತಿಂದ 5ನೇ ತಾರೀಕಿನವರೆಗೆ ಒಂದು ಕಪ್ಪು ಪಟ್ಟಿ ಚಳುವಳಿಯನ್ನು ಆರಂಭ ಮಾಡಿದ್ದೇವೆ. ಇಡೀ ರಾಜ್ಯದಲ್ಲಿ ಪ್ರತಿ ಘಟಕದಿಂದನೂ ಕೂಡ